ಬಾಲಣ್ಣನವ್ರ ವಿಷಯವಾಗಿ ಏನಾದರೂ ಹೇಳಬೇಕು ಅಂದರೆ ನನಗೆ ಹೃದಯ ಅರಳುತ್ತೆ, ಬಹಳ ಹೆಮ್ಮೆ ಅನಿಸುತ್ತೆ. ಕಲೆಗೆ ಮುಪ್ಪಿಲ್ಲ, ಅದಮೇಲೆ ಕಲಾವಿದನಿಗೂ ಮುಪ್ಪಿಲ್ಲ ಅನ್ನುವಂಥದ್ದು ಅತಿಶಯೋಕ್ತಿಯಲ್ಲ ಅಂತ ನನಗನ್ಸುತ್ತೆ. ಅದಕ್ಕೆ ಸಾಕ್ಷಿ ನಮ್ಮ ಬಾಲಣ್ಣನವರು. ಬಾಲಣ್ಣನವರು ಮತ್ತು ನನ್ನ ಪರಿಚಯ ಸಾಧಾರಣ 50 ವರ್ಷಗಳ ಮೇಲೆ ಆಗಿದೆ. ಅವರು ನನ್ನ ಗುರುಗಳು ಹೌದು, ನನಗೆ ಅಕ್ಷರಾಭ್ಯಾಸ ಮಾಡಿಸ್ತವರು. ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಸಣ್ಣದಾಗಿ ಹೇಳೋದಕ್ಕಾಗೋದಿಲ್ಲ, ಬಹಳ ದೊಡ್ಡದಾಗಿ ಹೇಳಬೇಕಾಗತ್ತೆ. ಒಂದು ರಾಮಾಯಣದಷ್ಟೇ ಆಗಬಹುದು. ಯಾಕೆಂದ್ರೆ ಒಬ್ಬ ಕಲಾವಿದನಿಗಿರಬೇಕಾದಂಥ ಗುಣ ಕಲೆ ಮೇಲೆ ಅವರಿಗಿರ್ತಕ್ಕಂಥ ಒಂದು ಶ್ರದ್ಧೆ ಎಂಥದ್ದು ಅನ್ನೋದನ್ನು ಬಾಲಣ್ಣವನ್ನು ನೋಡಿ ಕಲಿಯಬಹುದು ನಾವು. ಬಾಲಣ್ಣನವರು ಸುಮಾರು 50-52 ವರ್ಷಗಳಿಂದ ನಾನು ಅವ್ರನ್ನ ನೋಡಿರೋದು. ನನಗೆ ಅಕ್ಷರಾಭ್ಯಾಸ ಮಾಡಿಸ್ತವರು. ಆವತ್ತಿನಿಂದ ಇವತ್ತಿನವರೆಗೂ ಅವರ ಶ್ರದ್ಧೆ ಕಮ್ಮಿ ಆಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಯಾವುದೇ ಪಾತ್ರವಾದರೂ ಅದನ್ನ ಆ ಪಾತ್ರದೊಳಗೆ ಪ್ರವೇಶ ಮಾಡಿ ತಲ್ಲೀನತೆ ಅಂತ ಹೇಳ್ತಾರಲ್ಲ, ಅದು ಅವರ ಹೆಸರಿಗೆ ಸಾರ್ಥಕವಾದದ್ದು ಅಂತ ನನಗನ್ಸುತ್ತೆ. ಅವರಿಗೆ ಎಂಥ ಒಂದು ಶ್ರದ್ಧೆ ಇತ್ತು ಅಂತ ಅನ್ನೋದಕ್ಕೆ ಸುಮಾರು ನಮ್ಮ ಗುಬ್ಬಿ ವೀರಣ್ಣವರ ಆಶ್ರಯದಲ್ಲಿ ನಾನು, ನಮ್ಮ ತಂದೆ ಬಾಲಣ್ಣನವರು, ನನ್ನ ತಮ್ಮ, ನನ್ನ ತಂಗಿ, ನಾವೆಲ್ಲ ಅಲ್ಲಿದ್ದವರು. ಆವಾಗ ಅಕ್ಕ ಮಹಾದೇವಿ ಅನ್ನುವಂಥ ಒಂದು ನಾಟಕದಲ್ಲಿ ಒಂದು ಮುದುಕಿ ಪಾತ್ರ ಮಾಡ್ತಾ ಇದ್ರು. ಮುದುಕಿ ಪಾತ್ರ ಅಂತ ಹೇಳಿದ್ರೆ ಅವರು ಅಭಿನಯ ಮಾಡುವಾಗ ಸುಮಾರು 1-1.5 ಗಂಟೆ 2 ಗಂಟೆ ಸಮಯ ಬೇಕಾಗ್ತಿತ್ತು ಆ ಮೇಕಪ್ ಅನ್ನ ಮಾಡಿಕೊಂಡು ಬರಬೇಕಾದ್ರೆ. ಅವರು ಅದನ್ನು ಮಾಡಿಕೊಂಡು ರಂಗಭೂಮಿ ಮೇಲೆ ಬಂದರೆ ಯಾರು ಅವನ್ನ ಗುರ್ತು ಹಿಡಿಯೋಕ್ಕಾಗ್ತಾ ಇರಲಿಲ್ಲ, ಬಾಲಣ್ಣ ಅಂತ ಹೇಳೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ, ಅಷ್ಟು ಮೈ ಮರೆತು ಅಭಿನಯ ಮಾಡೋರು. ಅದನ್ನ ಇವತ್ತಿಗೂ ಕೂಡ ಮರೆಯೋದಕ್ಕೆ ನಾವು ಗುರು ಶಿಷ್ಯರು ಅನ್ನತಕ್ಕಂಥ ಭಾವನೆಯೇ ಹೊರಟೋಗ್ಬಿಟ್ಟು ಸ್ನೇಹಿತರ ಥರ ವರ್ತಿಸ್ತೀವಿ. ಅವ್ರಿಗೆ ಸ್ವಲ್ಪ ಸಿಗರೇಟ್ ಸೇದೋ ಚಟ, ಒಂದು 10-6 ಜನ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರ ಜೋಬ್ನಲ್ಲಿ ಕೈ ಹಾಕ್ಬಿಟ್ಟು ಸಿಗರೇಟ್ ಪ್ಯಾಕ್ ಎತ್ಕೊಂಡ್ರೆ ಸರಿ ಏನು ನನ್ನ ಪ್ರಾಣ ತೆಗಿತೀಯಾ, ಸುಮ್ಮನೆ ಇರಬಾರ್ದೇನಪ್ಪ ನೀನು ಅಂತಿರ್ತಾರೆ. ಹೀಗೆ ಈ ಥರ ನಾವು ತಮಾಷೆಗಳಲ್ಲಿ ಕಾಲ ಕಳೆಯೋದುಂಟು. ಅವರ ವಿಷಯಗಳ ಬಗ್ಗೆ ಹೇಳಬೇಕು ಅಂದರೆ ಒಂದಲ್ಲ ಎರಡಲ್ಲ, ಯಾವುದೇ ಪಾತ್ರವಾಗಿರಲಿ. ವೀರ ಕೇಸರಿ ಅನ್ನುವಂಥ ಚಿತ್ರವನ್ನು ನೀವು ನೋಡಿರಬಹುದಲ್ಲ, ಹಾಸ್ಯ ಪಾತ್ರ ಅದರಲ್ಲಿ ಮಾಡಿರೋದು, ಒಬ್ಬ ಸೋಲ್ಜರ್ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಗ್ಬಿಡಬೇಕು. ಅದೇ ತೆಲುಗಿನಲ್ಲೂ ಕೂಡ ಆ ಚಿತ್ರವನ್ನು ಮಾಡ್ತಾಯಿದ್ರು. ಆವಾಗ ಆ ತೆಲುಗು ಕಲಾವಿದರುಗಳು ಕೂಡ ಅದನ್ನು ನೋಡಿ ಏನಪ್ಪ ಈ ಮಟ್ಟದ ಅಭಿನಯ ನಮಗೇನಲ್ಲ ಸಾಧ್ಯವ ಅಂತ ಹೇಳ್ತಾ ಇದ್ರು. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಒಂದೇ ಎರಡೇ ಅದು ಪದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ, ಶಬ್ದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ, ಸಾಕಾಗೋದಿಲ್ಲ. ಅಂಥ ಒಂದು ಮಹತ್ತು ನಮ್ಮ ಬಾಲಣ್ಣಲ್ಲಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿಯಲ್ಲ. ಇದನ್ನು ನಾನು ಸ್ವಲ್ಪ ಹೆಮ್ಮೆಯಿಂದಲೂ ಹೇಳ್ತೀನಿ, ಅಹಂಕಾರದಿಂದಲೂ ಹೇಳ್ತೀನಿ. ಯಾಕೆಂದ್ರೆ ನಾವು ಬಹು ವರ್ಷಗಳಿಂದ, ಬಹುಕಾಲದಿಂದ ನಾಟಕ ರಂಗದಲ್ಲಿ ಇದ್ದುಕೊಂಡು ಅವರ ವ್ಯಕ್ತಿತ್ವನ ನೋಡಿರುವಂಥವ್ರಾದ್ರಿಂದ ಹೇಳ್ಕೊಳ್ಳೋದಕ್ಕೆ ಬಹಳ ಆನಂದ ಆಗುತ್ತೆ. ಕಲಾವಿದರಿಗೆ ಮುಪ್ಪಿಲ್ಲ ಅಂತ ಹೇಳ್ತಾರಲ್ಲ, ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರ ಪಾತ್ರಗಳ ಬಗ್ಗೆ ಎಷ್ಟು ಎಚ್ಚರಿಕೆ ವಹಿಸ್ತಾರೆ, ಆ ಪಾತ್ರಗಳು ಎಷ್ಟು ಚೆನ್ನಾಗಿ ಜೀವ ತುಂಬುತ್ತಾರೆ, ಪಕ್ಕದಲ್ಲಿರುವಂಥ ನಮ್ಮನ್ನು ಕೇಳ್ತಾರೆ ಅವರು. ಅವ್ರು ನನ್ನ ಪ್ರೀತಿಗೆ ಮುದ್ರಾಜು 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 ಮುದ್ರಾಜಣ ಏನಾದರೂ ಹೇಳಪ್ಪ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಈ ಜಾಗದಲ್ಲಿ ಅಂತ ಹೇಳಿ. ಏನು ಸ್ವಾಮಿ ನೀವು ಹೇಳ್ಕೊಡೋರು ನಮಗೆ, ನಾವು ನಿಮ್ಗೆ ಹೇಳುವಂಥದ್ದು ಏನಿದೆ, ಇಲ್ಲಮ್ಮ ನೀನು ಹೇಳಮ್ಮ ಅದೆಲ್ಲ ಬೇಡ. ಹೀಗೆ ನಾವು ಒಟ್ಟೊಟ್ಟಿಗೆ ಈ ಥರ ಅವ್ರ ಮನಸ್ಸಿನಲ್ಲಿ ಯಾವ ವಿಧವಾದ ಅವರೇ ನನಗೆ ಹೇಳೋದು, ಇವರೇ ನನಗೆ ಹೇಳೋದು ಅನ್ನತಕ್ಕಂಥ ಭಾವನೆಯೇ ಇಲ್ಲ. ಇನ್ನೂ ಹೊಸದಾಗಿ ಏನಾದರೂ ಮಾಡೋದಕ್ಕೆ ಸಾಧ್ಯವಿದೆಯೇ ಅನ್ನತಕ್ಕಂಥ ಒಂದು ಪ್ರಯತ್ನವೇ ಅವರಲ್ಲಿದೆಯೇ ಹೊರತು ಇದಿಷ್ಟೇ, ಇದರ ಮೇಲೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಅವ್ರು ಯಾವತ್ತೂ ಹೇಳಿದವರಲ್ಲ. ನಾನು ಅವರ ಆತ್ಮೀಯನಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಅವರಿಗೆ ಹೆಚ್ಚಿನ ಆರೋಗ್ಯ, ಆಯಸ್ಸು, ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಂತಿ ನೆಮ್ಮದಿ ಭಗವಂತ ಅವರು ಕೊಡಬೇಕು, ಇದೇ ನನ್ನ ಪ್ರಾರ್ಥನೆ. ಅವರಿನ್ನೂ ಬಹು ವರ್ಷಗಳ ಕಾಲ ಬದುಕಿರಬೇಕು,
ನಮ್ಮನ್ನ ಅವ್ರು ನೋಡೋದಕ್ಕಿಂತಲೂ ನಾವು ಅವರನ್ನ ನೋಡಿ ಸಂತೋಷ ಪಡುವಂತ ಸುಯೋಗವನ್ನ ಭಗವಂತ ಯಾವಾಗ್ಲೂ ನಮಗೆ ಕರುಣಿಸಲಿ ಅಂತ ನನ್ನ ಆಸೆ.